ಅನ್ನದಾತನ ಕಿಚ್ಚಿಗೆ ಇಡೀ ಕರುನಾಡು ಬಂದಾಗಿಬಿಡುತ್ತ ಸೆಪ್ಟೆಂಬರ್ 25ನೇ ತಾರೀಕಿನಂದು ಇಡೀ ಕರ್ನಾಟಕ ಸ್ತಬ್ಧವಾಗುತ್ತ ಇದು ಈ ಕ್ಷಣದ ಮಹತ್ವದ ವಿಚಾರ ಇದು ರೈತರಿಗೆ ಸಂಕಷ್ಟ ಆಗ್ತಾ ಇದೆ ಇವರು ಎಪಿಎಂಸಿ ತಂದಿದ್ದು ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಮಾಡಿದ್ದು ಇಂತ ವಿಚಾರಗಳು ರೈತರಿಗೆ ಮಾರಕ ಅಂತ ಹೇಳಿ ರೈತ ಸಂಘಟನೆಗಳು ಪ್ರತಿಭಟನೆ ನಿನ್ನೆ ಅಷ್ಟೇ ಮಾಡಿದ್ವು ಇದೀಗ ಏನು ಹೇಳ್ತಾ ಇದ್ದಾರೆ ಸೆಪ್ಟೆಂಬರ್ 25ನೇ ತಾರೀಕಿನಂದು ಕರ್ನಾಟಕ ಬಂದ್ ಮಾಡಿದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಗಂಭೀರವಾಗಿರತಕ್ಕಂತ ಚರ್ಚೆ ನಡೆಯತಾ ಇದೆ ಸೆಪ್ಟೆಂಬರ್ 25 ಸೆಪ್ಟೆಂಬರ್ 25 ರಂದು ಕರ್ನಾಟಕ ಬಂದ್ ಮಾಡಿದ್ರೆ ಹೇಗೆ ಅಂತ ಸೆಪ್ಟೆಂಬರ್ 25 ಅಂದ್ರೆ ಯಾವತ್ತು ಈ ಶುಕ್ರವಾರ ಬರುತ್ತಲ್ಲ ಶುಕ್ರವಾರ ಆ ದಿನ ಬಂದ್ ಮಾಡಿದ್ರೆ ಹೇಗೆ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರೆ ಯಾರು ಯಾರು ಕನ್ನಡ ಸಂಘಟನೆಯವರು ರೈತ ಸಂಘಟನೆಗಳು ಎಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕವಾಗಿ ಚರ್ಚೆ ಇದೀಗ ಮಾಡ್ತಾ ಇದ್ದಾರೆ ಇದು ಸಂಜೆ 4 ಗಂಟೆ ವೇಳೆಗೆ ಫೈನಲ್ ಆಗಬಹುದಾಗುತ್ತೆ ಬಂದ್ ಮಾಡಬೇಕಾ ಮಾಡಬಾರದಾ ಅಂತ ಕರ್ನಾಟಕ ಬಂದ್ ಗೆ ಕರೆ ಕೊಡ್ಲಿಕ್ಕೆ ಬಹುತೇಕ ಸಂಘಟನೆಗಳಿಗೆ ಮನಸಿದೆ ಭೂ ಸುಧಾರಣೆ ಕಾಯ್ದೆ ಎಪಿಎಂಸಿ ಕಾಯ್ದೆನ ವಿರೋಧ ಮಾಡಿ ಈ ಬಂದ್ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಚರ್ಚೆ ಅಂತಿಮ ಘಟ್ಟದಲ್ಲಿ ನಡೆಯತಾ ಇದೆ ಅನ್ನದಾತನ ಕಿಚ್ಚಿಗೆ ಇಡೀ ಕರುನಾಡು ಬಂದಾಗುತ್ತ ಸೆಪ್ಟೆಂಬರ್ 25 ಅಂದ್ರೆ ಈ ಶುಕ್ರವಾರ ಬಂದಾಗುತ್ತ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 4 ಗಂಟೆ ವೇಳೆಗೆ ಅಂತಿಮ ತೀರ್ಮಾನ ಹೊರಬಿಡುತ್ತೆ ಕನ್ನಡ ಸಂಘಟನೆ ರೈತ ಸಂಘಟನೆಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಡೆಯತಾ ಇದೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕರ್ನಾಟಕ ಬಂದ್ ಬಗ್ಗೆ ಚರ್ಚೆ ನಡೆಯತಾ ಇದೆ ನಂದೀಶ್ ಇದರ ಡಿಟೇಲ್ಸ್ ಕೊಡ್ಲಿಕ್ಕೆ ನಂದೀಶ್ ಏನು ಈ ಬಂದ್ ಕತೆ ಈಗ ತುಂಬಾ ಶಾರ್ಟ್ ನೋಟಿಸ್ ಆಗಲಿಲ್ವಾ ಅಂತ ಸರಿ ಈಗ ಅವರು ಬಂದ್ ಮಾಡ್ತಾ ಇದ್ದಾರೆ ಓಕೆ ಈಗ ಬಂದಿದ್ದಾಗ ಯೂಶುವಲ್ ಆಗಿ ಒಂದು 15 ದಿನಕ್ಕಿಂತ ಮುಂಚೆ ಒಂದು 20 ದಿನಕ್ಕಿಂತ ಮುಂಚೆ ಕರೆ ಕೊಡುವುದು ವಾಡಿಕೆ ಆದರೆ ಯಾಕೋ ತುಂಬಾ ಹರಿಬರಿಯಲ್ಲಿ ಹರಿಬರಿಯಲ್ಲಿ ಇಲ್ಲಿ ಕಾಲ್ ಕೊಡ್ಲಾಗ್ತಾ ಇದ್ಯಾ ಸೆಪ್ಟೆಂಬರ್ 25 ಅಂತ ಹೇಳಿದ್ರೆ ತುಂಬಾ ಅವಕಾಶಗಳು ಇರಲ್ಲ ಏನಂತ ಇದ್ರು ಕತೆ ಅಂತ ರಮಕಾಂತ್ ಏನಂತಂದ್ರೆ ಈಗಾಗಲೇ ಒಂದ್ ಕಡೆ ಅಧಿವೇಶನ ನಡೀತಾ ಇದೆ ಮತ್ತೊಂದ್ ಕಡೆ ಬೆಂಗಳೂರಿನಲ್ಲಿ ಈಗ ರಾಜ್ಯಾದ್ಯಂತ ವಿವಿಧ ಕಡೆಯಿಂದ ಬಂದಿರತಕ್ಕಂತ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಆ ರಾತ್ರಿ ಪ್ರತಿಭಟನೆಯನ್ನ ನಡೀತಾ ಇದ್ದಾರೆ ಅಂದ್ರೆ ಎರಡು ಅಂತ ಎರಡು ಹೇಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಒಂದು ಬಣದಲ್ಲಿ ರೈತರು ಪ್ರತಿಭಟನೆಯನ್ನ ನಡೀತಾ ಇದ್ದಾರೆ ಮತ್ತೊಂದು ಐಕ್ಯ ಹೋರಾಟ ಸಮಿತಿ ಸೇರಿ 30ಕ್ಕೂ ಹೆಚ್ಚು ಸಂಘಟನೆಗಳು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ನಂದೀಶ್ ಕೇಳಿಸ್ತಾ ಇದೆಯಾ ವಾಯ್ಸ್ ರಮಕಾಂತ್ ಏನಂತಾರೆ ಈ ಐಕ್ಯ ಹೋರಾಟದ ನೇತೃತ್ವದಲ್ಲಿ ವಹಿಸಿರ್ತಕ್ಕಂಥ ಸುಮಾರು 30ಕ್ಕೂ ಹೆಚ್ಚು ರೈತ ಮುಖಂಡರುಗಳು ದಲಿತ ಸಂಘಟನೆ ಪರ ಮುಖಂಡರುಗಳು ಸೇರಿದಂತೆ ಈ ಒಂದು ಬೃಹತ್ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಆಗ್ತಾ ಇದ್ದಾರೆ ಹೀಗಾಗಿ ಸೆಪ್ಟೆಂಬರ್ 25ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದಂತ ಬಂದ್ ಮಾಡೋದಕ್ಕೆ ಬಂದ್ ಮಾಡಲು ಮುಂದಾಗಿದ್ದಾರೆ ಯಾಕೆಂತಂದ್ರೆ ರೈತರ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಈ ಬಾರಿ ಬಂದ್ ಅನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಾಕಷ್ಟು ಹಲವಾರು ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಮುಂದಿಟ್ಟಿದ್ವಿ ಆದ್ರೂ ಕೂಡ ರೈತರ ಪರವಾಗಿರ್ತಕ್ಕಂಥ ಕಾಯ್ದೆಗಳನ್ನ ತರ್ತಾ ಇಲ್ಲ ವಿರುದ್ಧವಾಗಿ ಕಾಯ್ದೆಗಳನ್ನ ತರುವ ಮೂಲಕ ರೈತರಿಗೆ ಮಾರಕವಾಗಿರ್ತಕ್ಕಂಥ ಕಾಯ್ದೆಗಳನ್ನ ರೂಪ ತರ್ತಾ ಇದ್ದಾರೆ ಹೀಗಾಗಿ ಈ ಬೇಡಿಕೆಗಳನ್ನ ಕಾಯ್ದೆಗಳನ್ನ ಸರ್ಕಾರ ವಾಪಸ್ ಪಡ್ಕೊಳ್ಬೇಕು ಇಲ್ಲವಾದಲ್ಲಿ ನಮ್ಮ ಹೋರಾಟ ಉಗ್ರ ಸ್ವರೂಪದಲ್ಲಿ ಪಡ್ಕೊಳ್ಳುತ್ತೆ ಅನ್ನುವಂತ ಒಂದು ಹೋರಾಟದ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಹೀಗಾಗಿ ಅಂತಿಮವಾಗಿ ಅಂದ್ರೆ ಇವತ್ತು ಸಂಜೆ ಸಾಯಂಕಾಲ 4 ಗಂಟೆಗೆ ರೈತ ಮುಖಂಡರುಗಳು ಕರ್ನಾಟಕ ಬಂದ್ ಮಾಡ್ಬೇಕು ಬೇಡವಾ ಅನ್ನುವಂಥದ್ದು ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ರಮಕಾಂತ್ ಫೈನ್ ಅಂದ್ರೆ ಈಗ ಬೇರೆ ಸಂಘಟನೆಗಳಿಂದ ಬೆಂಬಲ ನಿರೀಕ್ಷೆ ಮಾಡ್ತಾ ಇದ್ದಾರೆ ಇವರು ಅಥವಾ ಈಗ ಇರತಕ್ಕಂತ ಸಂಘಟನೆಗಳೇ ಈ ಬಂದುವರೆಗೂ ಬೇಡ ಈ ವಿಚಾರ ಮತ್ತೊಮ್ಮೆ ಮನವಿ ಮಾಡೋಣ ಇನ್ನೊಂದು ಪ್ರತಿಭಟನೆ ಮಾಡೋಣ ಇಂತ ಮಾತು ಕೇಳಿ ಬರ್ತಾ ಇದೆಯಾ ಹೇಗೆ ಅಂತ ನಂದೀಶ್ ರಮಕಾಂತ್ ಏನಂತಂದ್ರೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ಇನ್ನಿತರ ಸಂಘಟನೆಗಳ ಮುಖಂಡರುಗಳ ಜೊತೆ ಕೂಡ ಇವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಯಾಕೆಂತಂದ್ರೆ ನಾವು ಏಕಾಏಕಿ ಬಂದ್ ಗೆ ಕರೆ ಕೊಟ್ರೆ ಯಾವ ಸ್ವರೂಪದಲ್ಲಿ ಯಶಸ್ವಿ ಆಗುತ್ತಾ ಇಲ್ವಾ ಅನ್ನುವಂತ ಒಂದು ಭಯ ಕೂಡ ಇವ್ರಿಗೆ ಕಾಡ್ತಾ ಇದೆ ಯಾಕೆಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿಯನ್ನ ತೆಗೆದುಕೊಂಡು ಒಂದು ಬಂದ್ ಗೆ ಕರೆಯನ್ನ ಕೊಡ್ಬೇಕಾಗುತ್ತೆ ಹೀಗಾಗಿ ಎಲ್ಲಾ ನಾಯಕರುಗಳನ್ನು ಕೂಡ ಅವರು ಇದ್ದಾರೆ ಜೊತೆಗೆ ಅವ್ರಿಗೆ ಕೇಳ್ತಾ ಇದ್ದಾರೆ ಕರ್ನಾಟಕ ಬಂದ್ ಗೆ ಸಹಕರಿಸಬೇಕು ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ಕನ್ನಡ ಪರ ಸಂಘಟನೆಗಳ ಜೊತೆ ಮುಖಂಡರ ಜೊತೆ ನಾವು ಮಾತನಾಡ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಶಾಂತಕುಮಾರ್ ಅವರು ಹೇಳಿದ್ರು ಜೊತೆಗೆ ವಿರೋಧ ಪಕ್ಷಗಳ ನಾಯಕರಿಗೂ ಕೂಡ ನಾವು ಮನವಿಯನ್ನ ಮಾಡ್ಕೊಟ್ಟಿದ್ದೀವಿ ಇದಕ್ಕೆ ಬೆಂಬಲವನ್ನ ಕೊಡಿ ಅನ್ನುವಂಥದ್ದು ಹೀಗಾಗಿ ಎಷ್ಟು ಮಟ್ಟಿಗೆ ಬೆಂಬಲ ಸಿಗುತ್ತೆ ಅನ್ನುವಂಥದ್ದು 4 ಗಂಟೆಗೆ ಕಾದು ನೋಡ್ಬೇಕು ಯಾಕೆಂತಂದ್ರೆ ಈ ಒಂದು ಕರ್ನಾಟಕ ಬಂದ್ ಗೆ ಯಾವೆಲ್ಲ ಸಂಘಟನೆಗಳು ಕೈ ಜೋಡಿಸ್ತಾ ಇದಾವೆ ಅನ್ನುವಂಥದ್ದು ಸಂಕ್ಷಿಪ್ತವಾಗಿ 4 ಗಂಟೆಗೆ ಗೊತ್ತಾಗಲಿದೆ ರಮಕಾಂತ್ ಥ್ಯಾಂಕ್ ಯು ನಂದೀಶ್